ವಿಶ್ಲೇಷಣೆ ಮಾಡಿದರೆ ಗಾಯತ್ರಿಗೆ ಇನ್ನೊಂದು ಅಪೂರ್ವವಾದ ಅರ್ಥ ಇದೆ. ಗಾಯತ್ರಿಯ 24 ಅಕ್ಷರಗಳು ಹೇಗೆ ಭಗವಂತನ ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳನ್ನು ಹೇಳುತ್ತೋ ಹಾಗೆ ಗಾಯತ್ರಿಯಲ್ಲಿರುವ 10 ಶಬ್ದಗಳು ಭಗವಂತನ 10 ಅವತಾರಗಳನ್ನು ಹೇಳ್ತವೆ. ಹಾಗಾಗಿ ಗಾಯತ್ರಿ ಎನ್ನುವುದು ಭಗವಂತನ ದಶಾವತಾರಗಳನ್ನು ಹೇಳತಕ್ಕಂಥ ಮಂತ್ರವೂ ಹೌದು. ಅದರ ಭಾಷ್ಯವೇ ಇಲ್ಲಿ ಭಗವಂತನ 10 ಅವತಾರಗಳ ಕಥೆಯನ್ನು ಬಿತ್ತರಿಸತಕ್ಕಂಥ ಭಾಗವತ. ಹಾಗಾಗಿ ಗಾಯತ್ರಿಯ ದಶಪದಿ ಗಾಯತ್ರಿ ಚತುರ್ವಿಂಶತ್ಯಕ್ಷರ ತ್ರಿಪದ ದಶಪದಿ ಕೂಡ ಹೌದು. ಅದರಲ್ಲಿ 3 ಪಾದಗಳಿವೆ, 10 ಪದಗಳಿವೆ, 24 ಅಕ್ಷರಗಳಿವೆ. ಆ 10 ಪದಗಳು ಭಗವಂತನ 10 ಅವತಾರಗಳನ್ನು ಹೇಳ್ತಾವೆ. ಇದನ್ನು ಕೂಡ ನಾನು ಹೆಚ್ಚು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಒಂದೊಂದು ಶಬ್ದದಿಂದ ಹೇಗೆ ಆ ಅವತಾರದ ಕಥೆ ಬಂದಿದೆ ಅನ್ನೋದನ್ನು ಹೇಳ್ತಾ ಹೋದರೆ ಗಾಯತ್ರಿಯ ಬಗ್ಗೆ ವಿಶ್ಲೇಷಣೆ ಬೆಳೆದುಕೊಂಡು ಹೋಗುತ್ತೆ, ಭಾಗವತ ವಿವರಣೆ ಕಮ್ಮಿಯಾಗಿಬಿಡುತ್ತೆ. ಆದ್ದರಿಂದ ಇಷ್ಟು ವಿಷಯ ತಿಳ್ಕೊಂಡ್ರೆ ಸಾಕು. ಸದ್ಯಕ್ಕೆ ಗಾಯತ್ರಿಯ 10 ಶಬ್ದಗಳಿಂದ ಭಗವಂತನ 10 ಅವತಾರಗಳನ್ನು ನಿರೂಪಿಸಿದ್ದಾರೆ. ಅದನ್ನು ಭಾಗವತ ವಿಸ್ತಾರವಾಗಿ ಭಗವಂತನ ಅವತಾರಗಳನ್ನು ಹೇಳುತ್ತೆ. ಅದರಲ್ಲಿ ಬುದ್ಧಾವತಾರವನ್ನು ಒಂದು ಬಿಟ್ಟರೆ ಬುದ್ಧಾವತಾರವನ್ನು ಅಷ್ಟು ವಿಸ್ತಾರವಾಗಿ ಹೇಳುವುದಿಲ್ಲ ಭಾಗವತ. ಬುದ್ಧಾವತಾರದ ಕಥೆಗೋಸ್ಕರ ಭಾಗವತದಲ್ಲಿ ಒಟ್ಟು 2-3 ಶ್ಲೋಕಗಳು ಬಿಟ್ಟರೆ ಆಮೇಲೆ ಬುದ್ಧಾವತಾರದ ಉಲ್ಲೇಖ ಭಾಗವತದಲ್ಲಿ ಬರುವುದಿಲ್ಲ. ಪ್ರಾರಂಭದಲ್ಲೇ ಬುದ್ಧೋ ನಾಮ್ನ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ ಪ್ರಾರಂಭದಲ್ಲಿ ಹೇಳಿದ್ದಾರೆ, ಅವತಾರದ ಜೊತೆಗೆ ಪರಿಗಣನೆ ಮಾಡಿದ್ದಾರೆ. ಆದರೆ ಬುದ್ಧಾವತಾರದ ಕಥೆಯನ್ನು ಬಹಳ ವಿಸ್ತಾರವಾಗಿ ಭಾಗವತ ಹೇಳುವುದಿಲ್ಲ. ಕಾರಣ ಬುದ್ಧಾವತಾರ ಅನ್ನತಕ್ಕಂಥದ್ದು ಅಸುರಮೋಹಕ್ಕೋಸ್ಕರ ಆದ ಅವತಾರ. ಆದ್ದರಿಂದ ಅದರ ಉಪಾಸನೆ ಅದು ಮೋಹಕವಾದಂಥ ರೂಪ, ಆದ್ದರಿಂದ ಮೋಹಕ ರೂಪ ಅಂತ ಉಪಾಸನೆ ಮಾಡಬಾರದು. ಉಳಿದ ಅದರ ಶುದ್ಧ ರೂಪವನ್ನು ಉಪಾಸನೆ ಮಾಡಬಹುದು. ಅದು ಮೋಹದ ಉದ್ದೇಶ ಮೋಹಾವತಾರ, ಭಗವಂತನ ಅವತಾರದಲ್ಲಿ ಮೋಹಾವತಾರ.